ಬಸವರಾಜ ಬೊಮ್ಮಾಯಿ ಅವರು ಯಾವಾಗ ಬಿಎಲ್ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಅಧಿಕಾರದಿಂದ ಅಥವಾ ಅಧಿಕಾರದಲ್ಲಿ ಇರುವಂತ ನಾಯಕರನ್ನ ಬದಲಾವಣೆ ಮಾಡಿ ನಾವು ಯಶಸ್ಸನ್ನ ಕಂಡಿದ್ದೇವೆ ವಿಚಾರವನ್ನ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಯಾವಾಗ ಬಿಎಲ್ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಬೆನ್ನಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ ಹಾಗಾದ್ರೆ ಅವರು ಏನು ಹೇಳಿದ್ದಾರೆ ನೋಡೋಣ ಬಾ ಪ್ರೀತಿ ಉತ್ಕೃಷ್ಟವಾದಂತ ಪ್ರೀತಿ ಅಂದ್ರೇನು ಕರಾರ ರಹಿತವಾದಂತ ಪ್ರೀತಿ ಅನ್ಕಂಡೀಷನಲ್ ನಾವು ದೇವರ ಮುಂದೆ ಆಗಬೇಕು ಇರಬೇಕು ಹೇಳಿದ್ರೆ ಅದು ಭಕ್ತಿ ಆಗುವುದಿಲ್ಲ ಅವಂಗೆಲ್ಲ ಗೊತ್ತಿದೆ ನನ್ನನ್ನ ಎಂತ ಕಷ್ಟ ಬಂದ್ರೂ ಅದು ಎದುರಿಸುವಂತ ಸಮರ್ಥನಾಗಿ ಮಾಡೋ ಅನ್ನುವಂತದ್ದು ಅಷ್ಟೇ ಕೆಲಸ ಮಿಕ್ಕಿದ್ದಲ್ಲ ಅವನು ಕರಾರ ರಹಿತವಾದಂತ ಪ್ರೀತಿ ಅಂತ ಒಂದು ಸಂಬಂಧ ನಮ್ಮ ಗುರುಗಳ ಜೊತೆಗಿದೆ ಎಲ್ಲ ಗುರುಗಳ ಜೊತೆಗೆ ಅದೇ ರೀತಿಯ ಸಂಬಂಧ ಬೆಳಿತಾ ಇದೆ ಅಧಿಕಾರ ಇರಲಿ ಇರದೇ ಇರಲಿ ಅಮಿಂದ ಅಧಿಕಾರದಾಗ ಇಲ್ಲದಾಗಲೂ ಕೂಡ ಇದೇ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮಗೆ ಅವರು ಹೇಳಿದಂಗೆ ಅಲ್ಲಿಗೆ ನಿಲ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆ ವರ್ಗದ ಎಲ್ಲ ವರ್ಗದ ಜನರಿಗೆ ಸರಿ ಸಮಾನವಾಗಿ ನೋಡಿಕೊಳ್ಳುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಪರಮ ಪೂಜ್ಯ ಕಾಗಿನೆಲೆಯ ಜಗತ್ ಗುರುಗಳು ನನಗೆ ಸದಾ ಕಾಲ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿನಿಂದ ಅಲ್ಲ ಏನೇ ಇದ್ದರೂ ಕೂಡ ನನಗೆ ಮನಸ್ಸು ಬಿಚ್ಚಿ ಇದು ಸರಿ ಇದೆ ಇದು ತಪ್ಪಿದೆ ಅನ್ನುವಂತ ಹೇಳುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅತ್ಯಂತ ಪ್ರೀತಿಯನ್ನು ಕೊಟ್ಟಿದ್ದಾರೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ ನನಗೆ ಏನೇ ವಿಚಾರಗಳಿರಲಿ ಅವರ ಹತ್ರ ಮಾತಾಡಿದಾಗ ಮನಸ್ಸು ಹಗುರಾಗ್ತದೆ ಸಂತೋಷದಿಂದ ನಾನು ಹೋಗ್ತೇನೆ ಅವರು ಕಂಡಾಗ ಒಮ್ಮೆ ನನಗೆ ಶಕ್ತಿ ತುಂಬಿದರು ಅದೇನೋ ಗೊತ್ತಿಲ್ಲ ನನಗೆ ನನ್ನ ಅವರ ಒಂದು ಸಂಬಂಧ ಅದು ಯಾವುದೋ ನನ್ನ ಸ್ಥಾನಕ್ಕಾಗಲಿ ನನ್ನ ರಾಜಕಾರಣಕ್ಕಾಗಲಿ ಸಂಬಂಧ ಇಲ್ಲ ಒಬ್ಬ ಗುರು ಮತ್ತು ಭಕ್ತನ ನಡುವೆ ಸಂಬಂಧ ನನ್ನ ಪ್ರಕಾರ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದ್ರೆ ಉತ್ಕೃಷ್ಟವಾದಂತ ಪ್ರೀತಿ ಉತ್ಕೃಷ್ಟವಾದಂತ ಪ್ರೀತಿ ಅಂದ್ರೆ ಏನು ಕರಾರ ರಹಿತವಾದಂತ ಪ್ರೀತಿ ಅನ್ಕಂಡೀಷನಲ್ ನಾವು ದೇವರ ಮುಂದೆ ಆಗಬೇಕು ಇದ್ಬೇಕು ಹೇಳಿದ್ರೆ ಅದು ಭಕ್ತಿ ಆಗುವುದಿಲ್ಲ ಅವಂಗೆಲ್ಲ ಗೊತ್ತಿದೆ ನನ್ನನ್ನ ಎಂತ ಕಷ್ಟ ಬಂದ್ರೂ ಅದು ಎದುರಿಸುವಂತ ಸಮರ್ಥನಾಗಿ ಮಾಡೋ ಅನ್ನುವಂಥದ್ದು ಅಷ್ಟೇ ಕೆಲಸ ಮಿಕ್ಕಿದ್ದೆಲ್ಲ ಅವನು ಕರಾರು ರಹಿತವಾದಂತ ಪ್ರೀತಿ ಅಂತ ಒಂದು ಸಂಬಂಧ ನಮ್ಮ ಗುರುಗಳ ಜೊತೆಗಿದೆ ಎಲ್ಲ ಗುರುಗಳ ಜೊತೆಗೆ ಅದೇ ರೀತಿಯ ಸಂಬಂಧ ಬೆಳೀತಾ ಇದೆ ಅಧಿಕಾರ ಇರಲಿ ಇರದೇ ಇರಲಿ ನಮ್ಮಿಂದ ಅಧಿಕಾರದಾಗ ಇಲ್ಲದಾಗಲೂ ಕೂಡ ಇದೇ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮಿಂದ ಅವ್ರು ಹೇಳ್ದಂಗೆ ಈಗಲೇ ನಮ್ಮ ಭೇಟಿ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ ಗುರುಗಳೇ ನನಗೆ ಮುಂಚೆನೆ ಭಾಳ ದೊಡ್ಡ ಆಶೀರ್ವಾದ ಮಾಡ್ತಿದ್ರಿ ಈಗಲೇ ನನಗೆ ಆಶೀರ್ವಾದ ಮಾಡಿದ್ದೀನಿ ಆದರೆ ಸದಾಕಾಲ ಅದು ಇದೆ ಅಂತಲೇ ನಾನು ಧೈರ್ಯವಾಗಿ ಮುಂದೆ ಹೋಗ್ತಾ ಇದ್ದೇನೆ ಈ ಎಲ್ಲ ಕೆಲಸ ಮಾಡುವಂತಹ ಸಾಮರ್ಥ್ಯ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದೆ ಅಂತಂದು ನನಗೆ ಗೊತ್ತಿದೆ ಒಂದು ಮಾತು ಕೊನೆಯದಾಗಿ ನಾವೇನು ಹೇಳ್ತೀರಿ ಆ ಕೆಲಸವನ್ನು ಮಾಡ್ತೇವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ನೀವೇನು ಹೇಳೋದೆಲ್ಲ ಮಾಡ್ಕೊಂಡು ಬರ್ತೇವೆ ನೀವೇನು ನಮ್ಮ ಪರಮ ಪೂಜ್ಯರು ತಾಯಿ ಅಂತಂದ್ರು ಹಂಗೆ ಆಗೋದಿಲ್ಲ ಬುದ್ಧಿ ತಾಯಿ ಸ್ಥಾನ ಯೋಗ್ಯತೆ ಬೇಕದಕ್ಕೆ ಆ ತಾಯಿ ಸ್ಥಾನ ಸ್ವೀಕಾರ ಮಾಡಿದ ಮೇಲೆ ಅಷ್ಟೇ ದೊಡ್ಡ ಒಂದು ಜವಾಬ್ದಾರಿ ಇದೆ ಆ ಯೋಗ್ಯತೆ ಆಗಲಿ ಆ ಸಾಮರ್ಥ್ಯ ಅಥವಾ ಆ ತಾಯಿ ಸ್ಥಾನ ಅನ್ನುವಂಥದ್ದು ಭಾಳ ದೊಡ್ಡದಿರೋದ್ರಿಂದ ನಾನು ತಾಯಿ ಅಂತ ಒಪ್ಪೋದಿಲ್ಲ ನೀವು ಗುರುಗಳು ನಾನು ಭಕ್ತ ಗುರು ಮತ್ತು ಭಕ್ತರ ಹೆಂಗಿರ್ತದೆ ಅಂತಂದರೆ ಗುರುವಿನಲ್ಲಿ ಭಕ್ತ ಕರಗಬೇಕು ಕರಗಬೇಕು ಬರೀ ಕರಗಿದ್ರೆ ಸಾಲೋದಿಲ್ಲ ಗುರುಗಳ ಭಾಳ ಜನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ನಾವು ಕರಗಿಲ್ಲ ಗುರುವಿನಲ್ಲಿ ಭಕ್ತ ಕರಗಬೇಕು ಕರಗಿ ಲೀನನಾಗಬೇಕು ಪರಿಪೂರ್ಣತೆ ಅದು ಪರಿಪೂರ್ಣತೆ ಆ ಪರಿಪೂರ್ಣತೆಗೆ ನಮಗೆ ಶಕ್ತಿಯನ್ನು ಕೊಡಲಿ ಈ ನಾಡನ್ನು ಎಷ್ಟೇ ಸಮಸ್ಯೆಗಳನ್ನು ಬಂದರೂ ಕೂಡ ಸವಾಲಾಗಿ ಬಂದರೂ ಕೂಡ ಎದುರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ನಾಡನ್ನು ಒಂದು ಸುಭಿಕ್ಷವಾದಂಥ ಒಂದು ನಾಡನ್ನು ಕಟ್ಟಬೇಕು ಸಂಪತ್ತು ಭರಿತ ಸಂತೋಷ ಭರಿತವಾಗಿರುವಂಥ ಸಮಾಜದ ನಿರ್ಮಾಣ ಆಗಬೇಕು ಪ್ರತಿಯೊಬ್ಬ ಕಟ್ಕಡೆಯ ಮನುಷ್ಯನಿಗೂ ಕೂಡ ಕರ ಬೆನ್ನಲ್ಬಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಸ್ ಬಸವರಾಜ ಬೊಮ್ಮಾಯಿ ಅವರು ಬಿಎಲ್ ಸಂತೋಷ್ ಅವರ ಹೇಳಿಕೆಯ ಬೆನ್ನಲ್ಲೇ
ವಿದಾಯದ ಭಾಷಣವನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ವೇದಿಕೆಯಲ್ಲಿ ನೀವು ನೋಡಿದ್ರಿ ಎಷ್ಟು ಮುಗ್ಧತೆಯಿಂದ ಮಾತನಾಡ್ತಾ ಇದ್ರು. ಒಂದು ವೇಳೆ ಏನಾದರೂ ಅವರಿಗೆ ಮೆಸೇಜ್ ಹೋಗಿದೆಯಾ, ನನಗೆ ಎಷ್ಟೇ ಕಷ್ಟ ಬಂದರೂ ದೇವರು ಕಾಪಾಡ್ತಾನೆ, ಅಧಿಕಾರದಿಂದ ಕೆಳಗಿಳಿಯುವ ಸೂಚನೆ ಹಾಗಾದ್ರೆ ಸಿಎಂ ಬೊಮ್ಮಾಯಿಯವರು ಕೊಟ್ಟಿದ್ರ, ಎಲ್ಲಾ ದೇವರಿಗೆ ಗೊತ್ತಿದೆ ನಾನು ಮುಂದೆ ಇನ್ನಷ್ಟು ಗಟ್ಟಿ ಹೆಜ್ಜೆಯನ್ನ ಇಡ್ತೇನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನು ಮುಂದೆ ನಾನು ಒಂದು ಗಟ್ಟಿಯಾದ ಹೆಜ್ಜೆಯನ್ನೊಂದಿಗೆ ನಿಮ್ಮ ನೀವೇನು ಹೇಳ್ತೀರಾ ಅದೇ ರೀತಿಯಾಗಿ ಕೇಳಿಕೊಂಡು ನಮ್ಮ ಸರ್ಕಾರವನ್ನ ಕೂಡ ನಾವು ಮುನ್ನಡೆಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ವಿಚಾರವನ್ನ ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳಿದ್ದಾರೆ. ನಾನು ಯಾವುದೇ ದೊಡ್ಡ ಸವಾಲನಾದರೂ ಎದುರಿಸ್ತೇನೆ, ಅವರು ದೊಡ್ಡವರು, ಅವರ ಶಿಷ್ಯರು ನಾವು, ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನ ನಾವು ಸ್ವೀಕರಿಸಿಕೊಂಡು ಮುಂದೆ ಹೋಗ್ತೀವಿ. ಅಧಿಕಾರ ಇರಲಿ ಅಥವಾ ಬಿಡಲಿ ನನ್ನ ಶ್ರೀಗಳ ಸಂಬಂಧ ಹೀಗೆ ಇರುತ್ತೆ. ಕೃತಜ್ಞತಾ ಸಮಾರಂಭದಲ್ಲಿ ಸಿಎಂ ಬೊಮ್ಮಾಯಿ ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿ ಎಲ್ ಸಂತೋಷ್ ಅವರು ಹೇಳಿದ್ದು ಸರಿ ಇದೆ ಅಂತವರು ಕೂಡ ಹೇಳ್ತಿದ್ದಾರೆ. ಕಾರ್ಪೊರೇಷನ್ ಚುನಾವಣೆಯ ಕುರಿತು ಮಾತನಾಡಿದರು, ಅವರು ಹೇಳಿದ್ದು ಸತ್ಯ.